ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎಮ್ ಶಿವಕುಮಾರ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 10 o'clock. ಸೊ ಇವಾಗ ತಾನೇ ಎದ್ದಿದ್ದೀನಿ. ಯಾಕಪ್ಪ ಅಂದರೆ ನಿನ್ನೆ ಜರ್ನಿ ಫುಲ್ ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿತ್ತು, ನಿದ್ದೆ ಇಲ್ಲ ಏನಿಲ್ಲ. ಆ್ಯಕ್ಚುಲಿ ನಾನು ಚಿನ್ನ ಊರಿಗೆ ಹೋಗಿದ್ವಿ, ಊರಿಂದ ವಾಪಸ್ ಕೇರಳಾಗೆ ರಿಟರ್ನ್ ಆದ್ವಿ. ಸೊ ಹಂಗಾಗಿ ನಿದ್ದೆ ಇಲ್ಲಿರೋ ಕಾರಣ ಲೇಟಾಗೆ ಇದ್ವಿ ಇಬ್ಬರು. ಶೀ ಬಂದುಬಿಟ್ಟು ಇವತ್ತು ಅವ್ರಿಗೆ ಬೇರೆ ಕಡೆ ಟ್ರೈನಿಂಗ್ ಇದೆ. ಸೊ ಅವರು ಬೆಳಗ್ಗೆ 5 ಗಂಟೆಗೇ ಹೊರಟರು, ಹಂಗಾಗಿ ಅವ್ರು ಇದ್ದಿದ್ರೆ ಬೇಗ ಇದ್ದು ತಿಂಡಿ ಮಾಡಬೇಕು ಅದು ಇದು ಇರ್ತಾಯಿತ್ತು. ಸೊ ಇವಾಗ ಲೇಟಾಗೆ ಎದ್ದಿದ್ದೀವಿ ಇಬ್ಬರು ಚಿನ್ನೋಣ ನಾನು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ಕೇಳ್ತಾಯಿದ್ರಿ, ನಾನು ಒಂದು ಹೇರ್ ಫಾಲ್ದು ರೆಸಿಪಿ ಹೇಳಿದೆ, ಅದನ್ನು ನೀವು ವಾರದಲ್ಲಿ 2 ಟೈಮು ಇಲ್ಲ 3 ಟೈಮ್ ಹಚ್ತಾ ಬಂದರೆ ಆ ಥರ ಮಾಡಿ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ. ಸೊ ಇವತ್ತನ್ನ ನಾನು ಅದನ್ನೇ ತೋರಿಸ್ಬೇಕಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದಿನ ಹಿಂದೆನೆ ನೈಟೇ ನೀವು ಮೆಂತ್ಯ ಕಾಳು 1-2 teaspoonಷ್ಟು ಮೆಂತ್ಯ ಕಾಳನ್ನ ನೀರಲ್ಲಿ ಹಾಕಿ ನೆನೆ ಹಾಕಿಡ್ಬೇಕು. ಅದಾದಮೇಲೆ ದಾಸವಾಳ ಎಲೆ ಮತ್ತು ದಾಸವಾಳ ಹೂವನ್ನ ತೊಗೊಂಡು ಫ್ರೆಶ್ ಆಗಿರೋದನ್ನ ತೊಗೊಂಡು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಸೊ ಇವಾಗ ಕೆಳಗಡೆ ಇಲ್ಲೆಲ್ಲ ಕ್ವಾರ್ಟರ್ಸಲ್ಲಿ ಬಂದುಬಿಟ್ಟು ತುಂಬ ದಾಸವಾಳ ಎಲೆಗಳಿದ್ದಾವೆ. ಸೊ ಕೆಳಗಡೆ ಹೋಗಿ ಫ್ರೆಶ್ ಆಗಿರೋಂಥದ್ದು ಚಿಗುರು ಇರೋಂಥದ್ದನ್ನ ಕಿತ್ಕೊಂಡು ಬರೋಣ. ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ಈ ಥರ ಅಪ್ಲೈ ಮಾಡಿ ಮಾಡಬೇಕಾದ್ರೆ ಹೇರ್ಗೆ ಆಯಿಲ್ನ ಯಾವುದೇ ರೀತಿ ಆಯಿಲ್ನ ಹಾಕಿರಬಾರ್ದು. ಆ್ಯಂಡ್ ಶಾಂಪು ಕೂಡ ಯೂಸ್ ಮಾಡಬಾರ್ದು, ಇದೇ ಶಾಂಪು ಥರ ಇರುತ್ತೆ ನಿಮಗೆ, ಹಾಗಾಗಿ ಶಾಂಪುನ ಯೂಸ್ ಮಾಡಬೇಡಿ. ಸೊ ನಾನು ಹೇಗೆ ಮಾಡೋದಂತ ಹೇಳಿಬಿಟ್ಟು ಇವಾಗ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ ಕೆಳಗೆ. ಸೊ ಕೇರಳಲ್ಲಿ ತುಂಬ ಕಡೆ ನೀವು ಎಲ್ಲೋದ್ರೂ ಅವರು ಶಾಂಪು ಆಗಲಿ ಈ ಥರ ಫೇಸ್ಗೆ ಬೇರೆ ಥರ ಇದಾಗಲಿ ಯೂಸ್ ಮಾಡಲ್ಲ, ಎಲ್ಲ ಹೋಮ್ ರೆಮಿಡೀಸ್ನೇ ಯೂಸ್ ಮಾಡ್ತಾರೆ. ತುಂಬ ಕಡೆ ದಾಸವಾಳ ಗಿಡಗಳಿದ್ದಾವೆ ಇಲ್ಲಿ ನಮ್ಮ ಕೊಟ್ರಸ್ ಹತ್ರ. ಸೊ ಇವಾಗಂತೂ ಮಳೆ ಉದುರೋದ್ರಿಂದ ಎಲ್ಲ ಫ್ರೆಶ್ ಅಲ್ಲಿ ನೋಡಿ, ಚಿಗುರು ನೋಡಿ, ಎಷ್ಟು ಚೆನ್ನಾಗಿ ಹಸಿರು ಹಸಿರು, ಒಂಥರ ಬೆಳಗ್ಗೆ ಎದ್ದನೋ ಒಂದು ಗ್ರೀನರಿ ಈ ಥರ ಒಂದು ಹಸಿರು ಗಿಡಗಳನ್ನ ನೋಡಿದಾಗ ಏನೋ ಒಂಥರ ನಮ್ಮ ಮೈಂಡ್ ಕೂಡ ಫ್ರೆಶ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ವೆದರು. ಬೆಳಗ್ಗೆ ಎದ್ದ ತಕ್ಷಣ ಬಂದು ಡೋರ್ ಓಪನ್ ಮಾಡಿದರೆ ಒಂಥರ ಹಸಿರು ಹಸಿರು ಇದ್ದರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ, ಒಂಥರ ಮಾರ್ನಿಂಗ್ ಫ್ರೆಶ್ ಫ್ರೆಶ್ ಅನಿಸುತ್ತೆ. ಸೊ ಇಲ್ಲಿ ನೋಡಿ ಮಳೆ ಹೂತು ಎಲ್ಲ ಚೆನ್ನಾಗಿ ಹಸಿರುಗಳು ಹಸಿರು ಬಂದಿದೆ. ನಾನು ನಂದು ಕೂದಲಿಗೆ ಎಷ್ಟು ಬೇಕಷ್ಟು ತೊಗೊತಿದ್ದೀನಿ, ನಾನು ಒಂದು 20 ಎಲೆಗಳನ್ನ ತೊಗೊತೀನಿ. ಹೇರು ಸ್ವಲ್ಪ ಲಾಂಗ್ ಇಲ್ಲ ಕಮ್ಮಿ ಇದೆ ಅನ್ನೋರು ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ, ಒಂದು 10 ಎಲೆ ತೊಗೊಳ್ಳಿ ಸಾಕು. ಇಲ್ಲ ನನ್ನ ನಿಮ್ಮಷ್ಟೇ ಇದೆ ಸಿಸ್ಟರ್ ಅನ್ನೋರು ನಾನು ಎಷ್ಟು ತೊಗೊತೀನೋ ಅಷ್ಟೇ ತೊಗೊಳ್ಳಿ. ಸೊ ನಾನು ಎಲೆಗಳನ್ನ ತೊಗೊಂಬಂದು ಇಟ್ಕೊಂಡೆ, ಹೂಗಳನ್ನ ನಾನು ಫಸ್ಟೇ ಎತ್ಕೊಂಬಂದು ಇಟ್ಕೊಂಡಿದ್ದೆ, ಯಾಕಂದರೆ ಇಲ್ಲಿ ದೇವ್ರ ಪೂಜೆಗೆಲ್ಲ ಬೆಳಗ್ಗೆನೇ ತೊಗೊಂಬಿಡ್ತಾರೆ, ಸೊ ಕಿತ್ಕೊತಾರೆ, ಅದಕ್ಕೇ ನನಗೆ ಸಿಗಲ್ಲ ಅಂತ ಹೇಳಿಬಿಟ್ಟು ಫಸ್ಟೇ ತಂದು ಇಟ್ಕೊಂಡಿದ್ದೆ. ನಾನು ಒಂದು 10 ದಾಸವಾಳ ಹೂವುಗಳನ್ನ ತೊಗೊಂಡಿದ್ದೀನಿ, ಎಲ್ಲ ಫ್ರೆಶ್ ಇರೋದೆ, ಹೂವನ್ನೂ ಫ್ರೆಶ್ ಇರೋದೆ, ಎಲೆನೂ ಫ್ರೆಶ್ ಇರೋದೆ. ಸೊ ಫ್ರೆಶ್ ಇರೋದು ತೊಗೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಫ್ರೆಶ್ ಇರೋದು ತೊಗೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನಾವು. ಇವಾಗ ಇದ್ರ ಜೊತೆಗೆ ನಾವು ಮೆಂತ್ಯ ಕಾಳನ್ನ ಆ್ಯಡ್ ಮಾಡ್ಕೊಬೇಕು. ಒಂದಿನ ಹಿಂದೆನೆ 1-2 teaspoonಷ್ಟು ಮೆಂತ್ಯನ ನೆನೆ ಹಾಕಿಡಬೇಕು. ನೋಡಿ ನಾನು ನೆನೆ ಹಾಕಿಟ್ಕೊಂಡಿದ್ದೀನಿ 1-2 teaspoonಷ್ಟು. ಸ್ವಲ್ಪ ಹೇರ್ ಲಾಂಗ್ ಇಲ್ಲ ಅನ್ನೋರು 1 teaspoonಷ್ಟು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಹದವಾಗಿ ಎಷ್ಟು ಬೇಕಷ್ಟು ನೀರು ಹಾಕಿ ನೆನೆ ಹಾಕಿಡಿ. ಸೊ ಇವಾಗ ಜಾರ್ಗೆ ನಾನು ಎಲ್ಲ ಹಾಕ್ಕೊತಾ ಇದ್ದೀನಿ, ಎಲೆ ಹಾಗೆ ದಾಸವಾಳ ಹೂವು ಎಲ್ಲನೂ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಈ ನೀರನ್ನ ವೇಸ್ಟ್ ಮಾಡಬೇಡಿ, ನೆನೆ ಹಾಕಿಟ್ಟಿರೋಂಥ ಮೆಂತ್ಯ ಕಾಳು ನೀರನ್ನ ವೇಸ್ಟ್ ಮಾಡಬೇಡಿ, ಅದರಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ. ದಾಸವಾಳ ಹೂವದಲ್ಲಿ ಹಿಂದೆ ಇರೋ ತೊಟ್ಟೆಲ್ಲ ತೆಕ್ಕೊಂಡಿದ್ದೀನಿ ನಾನು, ನೀವು ತೆಗೆದು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಮೆಂತ್ಯ ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ, ನೆನೆಸಿಟ್ಟಿರೋದು ಒಂದಿನ ನೈಟು. ಇವಾಗ ಬೆಳಗ್ಗೆ ನಾವು ಇದನ್ನು ಯೂಸ್ ಮಾಡಬೇಕಂದ್ರೆ ನೈಟೇ ನೆನೆ ಹಾಕಿಡಬೇಕು 1-2 teaspoonಷ್ಟು ಮೆಂತ್ಯ ಕಾಳನ್ನ ನೆನೆ ಹಾಕಿಡಿ. ತುಂಬ ತೆಳು ಮಾಡ್ಕೊಂಬಿಡಿ, ತುಂಬ ಗಟ್ಟಿನೂ ಮಾಡ್ಕೊಂಬಿಡಿ, ಒಂದು ಮೀಡಿಯಮ್ ಆಗಿರಲಿ. ಸೊ ನಾವು ಗ್ರೈಂಡ್ ಮಾಡ್ಕೊಳ್ಳೋದು ಒಂದು ಮೀಡಿಯಮ್ ಆಗಿದ್ದರೆ ಹೇರ್ಗೆ ಚೆನ್ನಾಗಾಗುತ್ತೆ. ತುಂಬ ತೆಳು ಆದ್ರೂ ಅಪ್ಲೈ ಮಾಡೋಕ್ಕಾಗಲ್ಲ, ಗಟ್ಟಿ ಆದ್ರೂ ಅಪ್ಲೈ ಮಾಡೋಕ್ಕಾಗಲ್ಲ, ಒಂದು ಹದವಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಚೆಲ್ತಾ ಇಲ್ಲ. ಸೊ ನಾನು ಎಷ್ಟು ನೀರು ಹಾಕಿ ನೆನೆ ಹಾಕಿಟ್ಟಿದ್ದೆ ಅಷ್ಟು ನೀರು ಮಾತ್ರ ನಾನು ಅಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ, ಬೇರೆ ನೀರನ್ನ ಹಾಕ್ಕೊಳ್ಳಲ್ಲ, ಅದೇ ನೀರಲ್ಲಿ ನಾನು ಗ್ರೈಂಡ್ ಮಾಡ್ಕೊತೀನಿ. ನಂದು ಸ್ವಲ್ಪ ಮಿಕ್ಸಿ ಜಾರ್ ಎಲ್ಲ ಸ್ವಲ್ಪ ಡಿಫ್ರೆಂಟೇ ಇದೆ, ಎಲ್ಲ ಲಾಕ್ ಸಿಸ್ಟಮ್ಮು, ಕೆಟ್ಟೋಯ್ತಂದ್ರೂ ಬೇರೆಯವ್ರ ಮನೆಗೆ ಹೋಗಿ ಜಾರ್ ಒಳಗಡೆ ಹಾಕ್ಕೊಂಡು ಇದು ಮಾಡ್ಕೊಳೋಕ್ಕಾಗಲ್ಲ, ಅವ್ರದ್ದೇ ಜಾರ್ ಇಸ್ಕೊಂಡು
ಗ್ರೈಂಡ್ ಮಾಡ್ಕೊಬೇಕು ಆ ಥರ ಇದೆ ನಂದು. ಇದು ಆ್ಯಕ್ಚುಲಿ ಬಂದುಬಿಟ್ಟು ಪ್ಯಾನಸೋನಿಕ್ ಕಂಪ್ನಿದು, ಕ್ಯಾಂಟೀನಲ್ಲಿ ತೊಗೊಂಡಿದ್ದು 5 ವರ್ಷ ಆಯಿತು. ಒಂದು ಚೂರು ಏನೂ ಕೂಡ ಆಗಿಲ್ಲ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. 5 ವರ್ಷದ ಹಿಂದೆನೇ ಈ ಥರ ಲಾಕ್ ಸಿಸ್ಟಮ್ ಬಂದಿತ್ತು, ಇವಾಗಂತೂ ವೆರೈಟಿ ವೆರೈಟಿ ಬಂದಿದೆ ಬಿಡಿ ಮಾರ್ಕೆಟಲ್ಲಿ. ಆ್ಯಂಡ್ ಡಿಫ್ರೆಂಟ್ ಆಗಿರೋದು ಕೂಡ ಕ್ಯಾಂಟೀನಲ್ಲಿ ನಮಗೆ ಸಿಗುತ್ತೆ. ಹೊರಗಡೆ ಸಿಗಲ್ಲ ಕೇಳಿದರೆ, ಬಟ್ ಕ್ಯಾಂಟೀನಲ್ಲಿ ನಮಗೆ ಡಿಫ್ರೆಂಟ್ ಐಟಮ್ ಸಿಗುತ್ತೆ ನೋಡಿ. ಅಲ್ಲಿ ಲಾಕ್ ಆಯಿತು, ಇವಾಗ ಜಾರ್ ಒಂದ್ಸಲ ಲಾಕ್ ಮಾಡ್ಕೊಂಡಿದೆ, ಈಗ ಮಿಕ್ಸಿಗೆ ತಂದು ಲಾಕ್ ಮಾಡಬೇಕು. ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ, ಗ್ರೈಂಡ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ಪ್ಯಾನಸೋನಿಕ್ ಕಂಪ್ನಿದು ನೋಡಿ, 5 ವರ್ಷದ ಹಿಂದೆನೆ ಈ ಥರ ಲಾಕ್ ಸಿಸ್ಟಮ್ಮು, ಇವಾಗಂತೂ ವೆರೈಟಿ ಲಾಕ್ ಸಿಸ್ಟಮ್ ಬಂದಿದೆ ಬಿಡಿ ನೋಡಿ. ಎಲ್ಲ ಫುಲ್ಲು ಗ್ರೈಂಡ್ ಆಯಿತು ತುಂಬ ನೋಡಿ. ಅದು ಮುಟ್ಟುತ್ತಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಶಾಂಪು ಥರನೇ, ಒಂಥರ ಶಾಂಪುನ ಕೈಗೆ ಹಾಕ್ಕೊಂಡ್ರೆ ಹಿಂಗೆ ನೊರೆ ನೊರೆ ಥರ ಆಗುತ್ತೆ, ಹಾಗೇನೆ ಇರುತ್ತಿದ್ದು ಕೂಡ ನೀವು ಕೈಲಿ ಮುಟ್ಟು ನೋಡಿದಾಗ ನೋಡಿ. ತುಂಬ ತೆಳ್ಳನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಹಾಗೆ ನಾನು ರುಬ್ಕೊಂಡಿದ್ದೀನಿ. ಸೊ ಇವಾಗ ಹೇಗೆ ಅಪ್ಲೈ ಮಾಡೋದಂತ ನೋಡಮ್ ಬನ್ನಿ. ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಸೊ ಇವಾಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಬೇರೆಯವ್ರ ಹತ್ರ ಅಪ್ಲೈ ಮಾಡಿಸ್ಕೊಂಡ್ರೇ ಚಂದ ಇದು, ಇಲ್ಲಿ ಯಾರೂ ಇಲ್ಲ ಇವಾಗ ಸದ್ಯಕ್ಕೆ ನನಗೆ ಅಪ್ಲೈ ಮಾಡಿಕೊಡೋರು ಅಂತ ಹೇಳ್ಬಿಟ್ಟು ನಾನೇ ಅಪ್ಲೈ ಮಾಡ್ಕೊತ ಇದ್ದೀನಿ. ಇಲ್ಲಿ ಅವರು ಮೇಲ್ಗಡೆ ಕೇಳೋದವ್ರು ಇದ್ರಲ್ಲ, ಅವರಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ ಅವರು. ಹಾಗಾಗಿ ಅವಳು ಇದ್ದಿದ್ರೆ ಪಕ್ಕ ಬನ್ನಿ ಮಾಡ್ಕೊಡ್ತೀನಿ ಅಂತ ಇದ್ದು. ಸೊ ಅವ್ರು ಇಲ್ಲದೆ ಇರೋ ಕಾರಣ ನಾನೇ ಅಪ್ಲೈ ಮಾಡ್ಕೊತ ಇದ್ದೀನಿ. ಸೊ ನಾನು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನು ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ಏನೇನು ಕೇಳ್ತಾ ಇದ್ದೀನಿ ಅಂದರೆ, ಇವಾಗಿನ ಫುಡ್ ವೇರಿಯೇಷನ್ ಆಗಿರ್ಬೋದು, ಏನೇ ಒಂದು ವೇರಿಯೇಷನ್ ಆಗಿರ್ಬೋದು, ತುಂಬ ಏರ್ಫಾಲು ಆಗ್ತಾ ಇದೆ ಎಲ್ರಿಗೂ, ಏರ್ಫಾಲ್ 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 ಅಂತ. ಸೊ ಬಾಯ್ಸಿಗೂ ಇದನ್ನು ಯೂಸ್ ಮಾಡ್ಕೊಬೋದು, ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ. ವಾರದಲ್ಲಿ 2 ದಿನ ಮಾಡಿ ಸಾಕು, ಹೇರ್ಗೂ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೇನೋ ಒಂಥರ ಫುಲ್ ಹೇರ್ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ. ನಾನು ಮುಂಚೆ ಯೂಸ್ ಮಾಡ್ತಾ ಇದ್ದೆ, ಟೈಮ್ ಇರ್ತಾಯಿತ್ತು, ಎಲ್ಲ ಇರ್ತಾಯಿತ್ತು ಊರಲ್ಲಿದ್ದಾಗ. ಸೊ ಇಲ್ಲಿ ನನಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗುತ್ತೆ, ಅಡುಗೆ ತಿಂಡಿ ಊಟ ನಾನು ಉಲ್ಲನ್ ವರ್ಕು ಇದರಲ್ಲೇ ಟೈಮ್ ಹೊಂಟೋಗುತ್ತೆ ನನಗೆ. ಹಾಗಾಗಿ ನಂಗೆ ಟೈಮ್ ಸಿಗದೇ ಇರೋ ಕಾರಣ ನಾನು ಏನು ಇದಕ್ಕೆ ಅಷ್ಟು ಕೇರ್ ಮಾಡ್ತಿರ್ಲಿಲ್ಲ. ತುಂಬ ಜನ ನಾನು ಹೇಳಿದೆ ದಾಸವಾಳ ಶಾಂಪುನ ಈ ಥರ ಮಾಡ್ಕೊಳ್ಳಿ ಅಂತ, ಎಲ್ಲರಿಗೂ ಹೇಳ್ತಾ ಇದ್ರಿ ಅಕ್ಕ ನೀವು ಒಂದ್ಸಲ ಮಾಡಿ ತೋರಿಸಿ ಹೇಗೆ ಮಾಡೋದನ್ನ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗೋವಂಥ ವಿಡಿಯೋ, ಕೊನೆವರೆಗೂ ಯಾರು ಸ್ಕಿಪ್ ಮಾಡಿಬಿಡಿ ನೋಡಿ. ಫುಲ್ಲು ರಿಸಲ್ಟು ಕೂಡ ಒಳ್ಳೆ ಗುಡ್ ರಿಸಲ್ಟು ಕೂಡ ನಿಮಗೆ ಸಿಗುತ್ತೆ. ಈ ಥರ ನೀವು ವಾರದಲ್ಲಿ 2 ದಿನ ಮಾಡಿ ಸಾಕು. ಅಂದರೆ ಕೆಲವ್ರಿಗೆ ಆಯಿಲ್ ಅಪ್ಲೈ ಮಾಡೋದು ಇಷ್ಟ ಇರುತ್ತೆ, ಕೆಲವ್ರಿಗೆ ಆಯಲೇ ಅಪ್ಲೈ ಮಾಡಲ್ಲ, ಅಂಥವ್ರು ಆಯಲ್ ಅಪ್ಲೈ ಮಾಡಲ್ವಲ್ಲ, ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಮೇನ್ ಇಂಪಾರ್ಟೆಂಟ್ ಏನಪ್ಪ ವಿಷಯ ಅಂತ ಅಂದರೆ, ಇದನ್ನು ಅಪ್ಲೈ ಮಾಡುವಾಗ ಹೇರ್ಗೆ ಆಯಲ್ ಹಾಕಿರಬಾರ್ದು, ಹಾಗೆ ಶಾಂಪುನ ಯೂಸ್ ಮಾಡಬಾರ್ದು. ಇದೇ ಆ್ಯಕ್ಚುಲಿ ಶಾಂಪು, ನಾವೀಗ ಹಚ್ತಾ ಇರೋದೇ ಶಾಂಪು. ನಾನು ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡಿ ಹಚ್ತಾ ಇರೋದೇ ಶಾಂಪು. ಸೊ ನೀವು ಹೇರ್ ವಾಶ್ ಮಾಡುವಾಗ ನಿಮ್ಗೆ ಅನಿಸುತ್ತೆ ಶಾಂಪು ಥರನೇ ನೊರೆ ಬರುತ್ತೆ, ಆ್ಯಂಡ್ ನಿಮಗೊಂದು ಫೀಲ್ ಆಗುತ್ತೆ ಅವಾಗ ಸೇಮ್ ಶಾಂಪು ಥರನೇ ಇದೂ. ಇದು ಹೋಮ್ ಮೇಡ್ ಶಾಂಪು, ಇಲ್ಲೆಲ್ಲ ತುಂಬ ಜನ ಕೇಳೋದವ್ರು ಇದನ್ನು ಯೂಸ್ ಮಾಡ್ತಾರೆ. ಏರ್ಫಾಲ್ ಆಗಲ್ಲ, ಎಲ್ಲ ಕಂಪ್ಲೀಟ್ಲಿ ಏರ್ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಈ ಥರ ಎಲ್ಲರೂ, ನಾನು ಯಾಕೆ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಶಾಂಪು ಕೆಮಿಕಲ್ ಹಾಕಿರೋದು ಯೂಸ್ ಮಾಡಿದ್ರೆ ನೋ ಯೂಸ್, ನೀವು ಹಾಕಿನೂ ಏನೂ ಯೂಸ್ ಆಗಲ್ಲ. ಸೊ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಇದನ್ನು ಅಪ್ಲೈ ಮಾಡಿದಾಗ ಶಾಂಪುನ ಯೂಸ್ ಮಾಡಬೇಡಿ, ಆಯಲ್ನ ಕೂಡ ಯೂಸ್ ಮಾಡಬೇಡಿ. ಆಯಲ್ ಹಾಕಿ ಮತ್ತು ಇದನ್ನು ಹಚ್ಕೊಂಡ್ರೆ ಏನೂ ಯೂಸ್ ಇಲ್ಲ, ಆಯಲ್ ಹೋಗಿರಲ್ಲ, ಮತ್ತು ಶಾಂಪು ಹಾಕಬೇಕು ಅನಿಸುತ್ತೆ. ಸೊ ಆವಾಗ ಎರಡೂ ವೇಸ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಹಚ್ಕೊಂಡಾಗ ನೀವು ಶಾಂಪುನ ಯೂಸ್ ಮಾಡಬೇಡಿ. ಇದಾದಮೇಲೆ ನೀವು ಬೇಕಿದ್ರೆ ಕಂಟಿನ್ಯೂ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಮಾಡ್ಕೊಬೋದು. ವಾರದಲ್ಲಿ ಇದನ್ನು 2 ದಿನ ಮಾಡಿದರೆ ನಿಮಗೆ ಕಂಟ್ರೋಲಿಗೆ ಬರುತ್ತೆ ಹೇರ್ಸ್ ಫೈರ್ ಫಾಲ್ ಆಗೋದು ಅಂತ ಹೇಳಿ. ನಂದು ಇದು ನಾನು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇರೋ ಅಂತಹ ರೆಮಿಡಿ ಇದು, ಹೋಮ್ ಮೇಡ್ ರೆಮಿಡಿ. ಸೊ ಎಲ್ಲರೂ ಟ್ರೈ ಮಾಡಿ, ಇದನ್ನು ಗುಡ್ ರಿಸಲ್ಟ್ ಕೊಡುತ್ತೆ. ಹೇರ್ ಕೂಡ ಚೆನ್ನಾಗಾಗುತ್ತೆ, ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಸೊ ಇವಾಗ ಹೇರ್ಗೆಲ್ಲ ಅಪ್ಲೈ ಮಾಡಿಕೊಂಡು, ನಾನು ಏನಕ್ಕೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ಮಾಡ್ತಾಯಿದ್ದೀನಿ ಅಂದರೆ, ಸೊ ಹೇರ್ಗೆ ಅಪ್ಲೈ ಮಾಡಿ 1 ಅವರು 1/2 ಅವರ್ ಬಿಟ್ಟರೆ ನಾನು ಆ ಟೈಮಲ್ಲಿ ಕೆಲಸ ಮಾಡ್ಕೊಬೋದು ಬೇರೆ ಕೆಲಸ. ಸೊ ಹಾಗಾಗಿ ಫಸ್ಟ್ ಅಪ್ಲೈ ಮಾಡ್ಕೊಂಬಿಡೋಣ ಅಂತ. ಈ ಥರ ಎಲ್ಲ ಹೋಮ್ ರೆಮಿಡಿ ಟ್ರೈ ಮಾಡುವಾಗ ಬಿಸಿ ನೀರು ಹಾಕಬಾರ್ದು, ಬಿಸಿ ನೀರನ್ನ ಹಾಕೋದು ಕಂಟ್ರೋಲ್ ಮಾಡಿ ನಾವು ಹೆಚ್ಚಿಗೆ ತಣ್ಣೀರನ್ನೇ ಯೂಸ್ ಮಾಡಬೇಕು ಅಂತ ನನ್ನ ಒಂದು ಅನುಭವ. ಯಾಕಂದರೆ ಬಿಸಿ ನೀರ ಜಾಸ್ತಿ ಬಿಸಿ ಇರೋ ನೀರನ್ನ ಹಾಕಬಾರ್ದು ಹೇರ್ಗೆ,
ಅವಾಗಲೂ ಏರ್ ಫಾಲೋ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಸಿ ನೀರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ, ತಣ್ಣೀರನ್ನು ಜಾಸ್ತಿ ಯೂಸ್ ಮಾಡಿ. ಇಲ್ಲ ನಮಗೆ ತಣ್ಣೀರಾಗೋದಿಲ್ಲ ಅನ್ನೋರು ಸ್ವಲ್ಪ ಉಗುರು ಬೆಚ್ಚಿರೋ ನೀರನ್ನ ಹಾಕಿ ತಲೆಗೆ, ತುಂಬ ಬಿಸಿ ಇರೋದನ್ನು ಹಾಕಬೇಡಿ. ಸೊ ನಾನು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಅಪ್ಲೈ ಮಾಡ್ಕೊಂಡಾದಮೇಲೆ ನಾವು ಗೊತ್ತಲ್ಲ, ಹಿಂಗೆ ಹಿಂಗೆ ಸುತ್ತಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಡ್ತೀವಲ್ಲ, ಹಂಗೆ ಹಾಕ್ಕೊಬಾರ್ದು. ಆ್ಯಕ್ಚುಲಿ ಕೊಂಡೇ ಹಾಕಬೇಕು, ನನಗೂ ಬರ್ತಿರಲಿಲ್ಲ. ನಮ್ಮ ಅತ್ತೆಯವರ ಅಕ್ಕ ಅಂದರೆ ನಮ್ಮ ದೊಡ್ಡತ್ತೆ ನನಗೆ ಹೇಳ್ಕೊಟ್ಟಿದ್ದು ಹಾಕೋದು, ಅವ್ರ ಮನೆ ಅವ್ರ ಮಗನ ಮದುವೆಗೆ ಹೋದಾಗ ಹೇಳ್ಕೊಟ್ಟಿದ್ದು ನನಗೆ. ನಾನು ಆವಾಗಲೇ ಕಲ್ತಿದ್ದು ಆ ಥರ ಹಾಕಬಾರ್ದು ಅಂತೇಳಿ ಅವ್ರು ಹೇಳ್ಕೊಟ್ರು. ನಮ್ಮ ಅತ್ತೆಯವ್ರದ್ದೆಲ್ಲ ಉದ್ದ ಇದೆ, ಲಾಂಗ್ ಏರು. ಸೊ ನೋಡಿ, ಕೊಂಡೆ ಹಾಕೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಹೇಗೆ ಕೊಂಡೆ ಹಾಕೋದು ಅಂತೇಳ್ಬಿಟ್ಟು. ತುಂಬಾ ಈಸಿ ಅದನ್ನು ಕೂಡ. ಸೊ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟು ನಾನು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಬಿಟ್ಟು ಹೇರ್ ವಾಶ್ ಮಾಡಿ ಆಮೇಲೆ ನಾನು ರಿಸಲ್ಟ್ ಏನಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಒಳ್ಳೆ ರೆಸಿಪಿ ಇದು, ಚೆನ್ನಾಗಿದೆ. ಈ ಥರ ಹೋಮ್ ಮೇಡ್ ಟ್ರೈ ಮಾಡಿದಾಗಲೂ ಒಂಥರ ಏನೋ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ. ಸೊ ಎಲ್ಲ ಕಡೆ ಅಪ್ಲೈ ಮಾಡಿದ್ದಾಯಿತು. ನೆಕ್ಸ್ಟು ನಾನು ಹೇರ್ ವಾಶ್ ಮಾಡಿ ನಿಮಗೆ ನನ್ನ ಹೇರ್ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನಂದು ಹೇರ್ ವಾಶ್ ಆಯಿತು. ಹೇರ್ ವಾಶ್ ಆಗಿ ತುಂಬ ಹೊತ್ತು ಆದಮೇಲೆ ಡ್ರೈ ಮಾಡಿ ಆಮೇಲೆ ಕೊಂಬ್ ಮಾಡಿದ್ದೀನಿ ನಾನು. ನನ್ನ ಕೂದಲು ನೋಡಿ ಎಷ್ಟು ಶೈನಿಂಗ್ ಶೈನಿಂಗಾಗಿ ಕಾಣಿಸ್ತಾ ಇದೆ. ಇದೇ ಥರ ನೀವು ವಾರದಲ್ಲಿ ಎರಡು ಟೈಮ್ ಮಾಡ್ತಾ ಬಂದರೆ ನಿಮ್ಮ ಹೇರ್ಗೆ ತುಂಬ ಅಂದರೆ ತುಂಬ ಏರ್ ಫಾಲ್ ಕಮ್ಮಿ ಆಗುತ್ತೆ. ಆ್ಯಂಡ್ ಅದರಲ್ಲಿರೋಂಥ ಒಟ್ಟು ಆಗಿರ್ಬೋದು, ತಲೆಯಲ್ಲಿರೋಂಥ ಡ್ಯಾಂಡ್ರಫ್ ಆಗಿರ್ಬೋದು, ನಿಮಗೆ ಪೂರ ಕಮ್ಮಿ ಆಗುತ್ತೆ. ಸೊ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ, ಟ್ರೈ ಮಾಡಿ ನೋಡಿ. ನಾನು ನಿಮಗೆ ಜೋರಾಗಿ ಇಡುತ್ತೆ ಹೇಳಿದ್ರೂ ಕೂದಲು ಬರಲ್ಲ ಅಷ್ಟು ಇದು, ನೋಡಿ ಚೆನ್ನಾಗಾಗುತ್ತೆ. ಸೊ ನೋಡಿ, ನನಗೆ ಏರೆಲ್ಲ ಒಂಥರ ಫ್ರೆಶ್ ಅನಿಸ್ತಾ ಇದೆ, ಒಂಥರ ಶೈನಿಂಗ್ ಆಗಿದೆ. ಮುಂಚೆ ನಾನು ಮಾಡ್ತಾ ಇದ್ದೆ, ಮುಂಚೆ ಟೈಮ್ ಇರ್ತಾ ಇತ್ತು. ಸೊ ಇವಾಗ ಸ್ಟಾಪ್ ಮಾಡಿದ್ದೆ. ತುಂಬ ಜನ ದಾಸವಾಳದು ಶಾಂಪು ತೋರಿಸಿ ಹಾಕಂತ ಹೇಳಿದ್ರಲ್ಲ, ಸೊ ಅದಕ್ಕೋಸ್ಕರ ಮಾಡಿದ್ದು ಇವತ್ತು. ಇದನ್ನು ಫಾಲೋ ಮಾಡಿ, ಯಾರಿಗೆಲ್ಲ ಹೇರ್ ಫಾಲ್ ಇದೆ ಜಾಸ್ತಿ ಅವರು ಇದನ್ನು ಫಾಲೋ ಮಾಡಿ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು, ಇದನ್ನು ಯೂಸ್ ಮಾಡಿದ್ಮೇಲೆ ಹೇಗಾಯಿತು ನಿಮ್ಮದು ಎಕ್ಸ್ಪೀರಿಯನ್ಸ್ ಎಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಶೇರ್ ಮಾಡಿಕೊಳ್ಳಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.